ದಿವಸವು ರಾಮಚಂದ್ರ ನೀನೊಂದು ಬಿಟ್ಟು ಬಂದದ್ರಿಂದ ಎಷ್ಟು ಅನರ್ಥ ಆಯಿತು ಅಂತ ಒಂದು ದಿವಸ ಮಾತಾಡಲ್ಲ. ಬಂದ ಮೇಲೆ ನೋಡಿದರೆ ಸೀತೆ ಇಲ್ಲ, ಹಲುಬ್ತಾನೆ, ಬೇಸರ ಆಗುತ್ತೆ. ಹುಡುಕ್ತಾ 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 ಎಲ್ಲ ಕಡೆ ಹುಡುಕ್ತಾರೆ. ಬರುವಾಗ ಚಿತ್ರ ಅವರು ಆರಂಭದಲ್ಲೇ ಆ ಚಿತ್ರಕೂಟಕ್ಕೆ ಬರುವಾಗಲೇ ಜಟಾಯುನ ಭೇಟಿಯಾಗಿ ಮಾತಾಡಿರ್ತಾರೆ. ಇದೇ ಸಂದರ್ಭದಲ್ಲಿ ಈಚೆ ರಾಮಚಂದ್ರ ಇಲ್ಲ ಅಂತ ಗೊತ್ತಾದಾಗ ಇಡೀ ಮನಸ್ಸಿನಲ್ಲಿ ಸೀತೆಯ ಕುರಿತಾದ ಕಾವು ತುಂಬಿ ತುಳುಕ್ತಾ ಇರುತ್ತೆ. ಮಧ್ಯದಲ್ಲಿ ಒಂದೇನು ಅಡ್ವರ್ಟೈಸ್ಮೆಂಟ್ ಲಕ್ಷ್ಮಣ ರೇಖಾ ಕತೆ, ಅದು ಮಹಾಭಾರತ ರಾಮಾಯಣದಲ್ಲಂತೂ ಇಲ್ಲ, ಅಥವಾ ಬೇರೆ ಪುರಾಣದಲ್ಲೂ ಇಲ್ಲ. ಅವಳನ್ನು ಸೀದಾ ಬರ್ತಾನೆ, ಭಿಕ್ಷಾಂ ದೇಹಿ ಅಂತಾನೆ, ನಾನು ಒಳಗೆ ಹೋಗ್ತಾ ಇರ್ತೇನೆ ಅಂತ ಹೋಗ್ತಾಳೆ. ಹೊರಗೆ ಬಂದಾಗ ನನ್ನ ಜೊತೆಗೆ ಬಾ ಅಂತ ಕರೀತಾನೆ, ನಾನು ನಿಮಗೆಲ್ಲ ಅನುಕೂಲ ಮಾಡಿಕೊಡ್ತೇನೆ. ಈ ಭಿಕ್ಷುಕನ ಜೊತೆಗೆ ಏನು ಬದುಕ್ತೀವಿ, ರಾಜ ಅಲ್ಲ, ಅವನಿಗೊಂದು ಅಧಿಕಾರ ಇಲ್ಲ, ಅವನ ಸಂಪತ್ತಿಲ್ಲ, ಕೋಶ ಇಲ್ಲ, ಸೈನ್ಯ ಇಲ್ಲ, ಇವನು ಎಂಥ ರಾಜ ಅಂತೇಳಿ ಬೈದು ಕೈ ಹಿಡಿದು ಎಳ್ಕೊಂಡು ತೊಡೆ ಮೇಲೆ ಕೂರಿಸ್ಕೊಂಡು ಸೀದಾ ಹೋಗಿ ಆ ಪುಷ್ಪಕ ವಿಮಾನ ಅಲ್ಲ, ಏಳು ಕತ್ತೆಗಳ ಮೋರೆ ಇರುವ ರಾಕ್ಷಸರನ್ನ ವಾಹನವನ್ನಾಗಿಸಿಕೊಂಡ ಒಂದು ವಿಶಿಷ್ಟವಾದ ಬಯಸಿದ ವೇಗದಲ್ಲಿ ಬಯಸಿದ ದಿಕ್ಕಿಗೆ ಹೋಗಬಲ್ಲ ಒಂದು ರಥ. ಅದರಲ್ಲಿ ಆಕೆಯನ್ನು ಕೂಡಿಸ್ಕೊಂಡು ಕರ್ಕೊಂಡು ಹೋಗುವಾಗ ಅವಳು ಆಭರಣ ಒಂದೊಂದೇ ಕಿತ್ 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 ಬಿದ್ದಾಕ್ತಾಳೆ. ಒಂದು ಪ್ರದೇಶದಲ್ಲಿ ಒಂದು ಕಪಿಗಳಿಷ್ಟು ಕೂತು ಪಟ್ಟಾಂಗ ಮಂತ್ರಾಲೋಚನೆ ಮಾಡ್ತಾ ಇರೋದನ್ನು ನೋಡಿ ಅನೇಕ ಆಭರಣಗಳನ್ನು ತೆಗೆದು ಒಂದು ಸೀರೆ ತುದಿಯನ್ನು ಹರಿದು ಗಂಟು ಕಟ್ಟಿ ಕೆಳಕ್ಕೆ ಎಸಿತಾಳೆ. ಎಸೆದು ಹೀಗೆ ರಾವಣ ಮುಂದೆ ಹೋಗ್ತಾನೆ, ದಾರಿಯಲ್ಲಿ ಜಟಾಯು ಸಿಗ್ತಾನೆ. ಅವನು ಯುದ್ಧ ಮಾಡಿ ಅವನಿಂದ ಹತನಾಗಿ ಕೆಳಗೆ ಬಿದ್ದು ರಾಮಚಂದ್ರ ಬರುವ ತನಕ ಪ್ರಾಣ ಉಳಿಸ್ಕೊಂಡಿರ್ತಾನೆ. ರಾಮ 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 ರಾಮ, ಇದ್ಯಾರು ರಾಮ ಅಂತ ಹೇಳ್ತಾ ಇದ್ದಾರೆ ಅಂತ ಹೋಗಿ ನೋಡಿದರೆ ಜಟಾಯು ನಡೆದ ಕಥೆಯನ್ನೆಲ್ಲ ಹೇಳ್ತಾನೆ. ಹೀಗೆ ದಕ್ಷಿಣದ ಕಡೆಗೆ ಹೋಗಿದ್ದಾನೆ ಅಂತ ಇಷ್ಟು ಗೊತ್ತಾಗಿದೆ ಅಂತ ಆದಮೇಲೆ ಸೀತೆಯನ್ನು ಅಪಹರಿಸಿದ ವಿಷಯದಲ್ಲಿ ತುಂಬ ವ್ಯಥೆಪಟ್ಟು ನನ್ನ ಮನೆಯ ಸೊಸೆ ಅಂತ ಹೇಳ್ತಾನೆ ದಶರಥ. ನಾನು ಇಬ್ಬರು ಅಣ್ಣ ತಮ್ಮಂದಿರಿದ್ದ ಹಾಗೆ ಅದಾಗಿ ಸೀತೆ ನನ್ನ ಸೊಸೆ, ನನ್ನ ಸೊಸೆಯನ್ನು ಅಪಹರಿಸ್ಲಿಕ್ಕೆ ನಾನು ಬಿಡುವುದಿಲ್ಲ ಅಂತ ಪ್ರಯತ್ನ ಮಾಡಿ ಹೋರಾಟ ಮಾಡಿದರೆ ನಾನು ಯಶಸ್ವಿ ಆಗಲಿಲ್ಲ, ಕನಿಷ್ಠ ಪಕ್ಷ ನಿನ್ನ ತೊಡೆಯಲ್ಲಿ ಮಲಗಿ ಪ್ರಾಣ ಬಿಡುವ ಅವಕಾಶವನ್ನಾದರೂ ಕೊಡು ಅಂತ ಕೇಳಿದ್ದಕ್ಕೆ ರಾಮಚಂದ್ರ ಆತನನ್ನು ಮಲಗಿಸಿ ಅಲ್ಲೇ ಪ್ರಾಣ ಬಿಟ್ಟ ಮೇಲೆ ತಾನೇ ಸಂಸ್ಕಾರ ಮಾಡಿ, ಎಂಥ ಭಾಗ್ಯ, ಭಗವಂತನ ಕೈಯಲ್ಲಿ ಸಂಸ್ಕೃತನಾಗಿ ಜಟಾಯು ಉತ್ತಮವಾದ ಲೋಕವನ್ನು ಸೇರ್ತಾನೆ. ಇನ್ನುಳಿದ ಅನುಕ ಅನೇಕ ಜನ ರಾಕ್ಷಸರೆಲ್ಲ ಅಲ್ಲಿ ಇಲ್ಲಿ ಎಲ್ಲ ಕಡೆಯಲ್ಲಿ ಹಾನಿ ಮಾಡಲಿಕ್ಕೆ ಬಂದಲ್ಲೆಲ್ಲ ರಾಮಚಂದ್ರ ಅವರನ್ನು ಓಡಿಸಿದ್ದಾನೆ. ಈ ದಾರಿಯಲ್ಲಿ ಪಂಪಾ ಸರೋವರದ ಹತ್ತಿರ ಮತಂಗ ಋಷಿಗಳ ಆಶ್ರಮಕ್ಕೆ ಬಂದು ಅಲ್ಲಿರುವ ಶಬರಿಯನ್ನು ಉದ್ಧರಿಸಿ ಆಕೆಯನ್ನು ಅನುಗ್ರಹಿಸಿದ್ದಾನೆ ಅಂತ ಅಲ್ಲಿಯ ಕಥೆ ಮುಗಿಯುತ್ತೆ. ಅಲ್ಲಿಂದ ಮುಂದೆ ಕಿಷ್ಕಿಂಧೆಯ ಕಥೆ ಬರುತ್ತೆ, ಮತ್ತೆ ಸೇರಿದಾಗ ನೋಡೋಣ. ನಿನ್ನ ನಂಬಿದೆ ನೀರಜ ಶ್ಯಾಮ, ನಿನ್ನ ನಂಬಿದೆ ನೀರಜ ಶ್ಯಾಮ, ಎನ್ನ ಪಾಲಿಸೋ ಎನ್ನ ಪಾಲಿಸೋ ಸೀತಾರಾಮ, ನಿನ್ನ ನಂಬಿದೆ ನೀರಜ ಶ್ಯಾಮ, ಎನ್ನ ಪಾಲಿಸೋ ಸೀತಾರಾಮ, ನಿನ್ನ ನಂಬಿದೆ ರಾಮ. ವೇದಶಾಸ್ತ್ರಗಳ ಓದಿ ವಾದಿಸಿ ಬಹು ಜನ್ಮದಿನ ಬಳಲಿದನೈಯ, ವೇದಶಾಸ್ತ್ರಗಳ ಓದಿ ವಾದಿಸಿ ಬಹು ಜನ್ಮದಿನ ಬಳಲಿದನೈಯ, ಆದಿಮೂರ್ತಿ ಆದಿಮೂರ್ತಿ ಪಾದವನು, ಆದಿಮೂರ್ತಿ ಪಾದವನು ಅನುಸರಿಸದೆ ಲೋಕ ರಂಜಿತನಾದೆ ಸ್ವಾಮಿ. ಆದಿಮೂರ್ತಿ ಪಾದವನು ಅನುಸರಿಸದೆ ಲೋಕ ರಂಜಿತನಾದೆ ಸ್ವಾಮಿ.
ರಂಜಿತನಾದೆ ಸ್ವಾಮಿ ನಿನ್ನ ನಂಬಿದೆ ನೀರಜ ಶ್ಯಾಮ ಎನ್ನ ಪಾಲಿಸೋ ಸೀತಾರಾಮ ನಿನ್ನ ನಂಬಿದೆ ರಾಮ ಬಂದೆನು ಬಹು ಜನ್ಮದಲ್ಲಿ ನೊಂದೆನು ವಿಷಯದ ಬಾಧೆಗಳಲ್ಲಿ ಬಂದೆನು ಬಹು ಜನ್ಮದಲ್ಲಿ ನೊಂದೆನು ವಿಷಯದ ಬಾಧೆಗಳಲ್ಲಿ ಮುಂದೇನು ಗತಿ ಎನಗಿಲ್ಲ ಮುಂದೇನು ಗತಿ ಎನಗಿಲ್ಲ ತಂದೆನಿನಲ್ಲದೆ ಪುರಂದರ ವಿಠಲನೆ ಮುಂದೇನು ಗತಿ ಎನಗಿಲ್ಲ ತಂದೆ ಪುರಂದರ ವಿಠಲನಿನಲ್ಲದಲ್ಲಿ ನಂಬಿದೆ ನೀರಜ ಶ್ಯಾಮ ಎನ್ನ ಪಾಲಿಸೋ ಎನ್ನ ಪಾಲಿಸೋ ಸೀತಾರಾಮ ನಿನ್ನ ನಂಬಿದೆ ರಾಮ ಜೈ ಮಧ್ವವಲ್ಲಭ ಬಾಲ ಗೋಪಾಲಕೃಷ್ಣನಾಮ ಸ್ಮರಣ ಗೋವಿಂದ ಗೋವಿಂದ ನಾಮ ಸ್ಮರಣ ಗೋವಿಂದ ಗೋವಿಂದ ಜೈ ಸೀತಾಕಾಂತ ಸ್ಮರಣಿ ಜಯ ಜಯ ರಾಮ ರಾಮಚಂದ್ರನ ಮತ್ತು ಲಕ್ಷ್ಮಣನ ಸೀತೆಯ ಹುಡುಕಾಟ ಬಹಳ ದೂರದ ತನಕ ನಡೀತಾನೇ ಹೋಗ್ತಾ ಬಂತು. ಬಹಳ ದೀರ್ಘದ ಅಂದರೆ ಮಧ್ಯದಲ್ಲಿ ಅನೇಕ ಜನ ಸಿಗ್ತಾರೆ. ಸಿಕ್ಕಿದ ದಾರಿಯುದ್ದಕ್ಕೂ ಆಶ್ರಮದಲ್ಲಿ ತಮಗೆ ರಕ್ಕಸರಿಂದ ಆದ ಉಪಟಳಗಳನ್ನೆಲ್ಲ ಹೇಳಿಕೊಳ್ತಾ ರಾವಣನ ಸಂಹಾರದ ಬಗ್ಗೆಯೂ ಅಪೇಕ್ಷೆ ಪಟ್ಟು ಮಾತುಗಳನ್ನು ಆಡ್ತಾರೆ. ಅದರಲ್ಲಿ ಮತಂಗವನಕ್ಕೆ ಬಂದಾಗ ಶಬರಿ ತಾನು ಬಹಳ ದಿನದಿಂದ ಚೆನ್ನಾಗಿ ರಕ್ಷಿಸಿದ್ದಂತಹ ಕಾಡನ್ನು ತೋರಿಸ್ತಾಳೆ. ಹೊಸ ಹೊಸ ಹಣ್ಣುಗಳನ್ನೆಲ್ಲ ಹೂಗಳನ್ನು ನಿನಗೋಸ್ಕರ ಎಷ್ಟೋ ದಿವಸದಿಂದ ರಾಮನಿಗೋಸ್ಕರ. ರಾಮಚಂದ್ರ ಯಾವಾಗ ಬರ್ತಾನೆ ಅಂತ ಗೊತ್ತಿಲ್ಲ. ಅವಳು ಹೊಸತ ಅವಳು ಹೊರಟಿದ್ಲು. ನೀನು ಯಾವುದಕ್ಕೋಸ್ಕರ ಇಷ್ಟು ದಿವಸ ತಪಸ್ಸು ಮಾಡಿದ್ರೆ ರಾಮಚಂದ್ರ ನಿನ್ನನ್ನು ಹುಡ್ಕೊಂಡು ಬರ್ತಾನೆ ಅಂತ ಅವ್ರು ಹೇಳಿದ ಮೇಲೆ ಸಾವಿರ ವರ್ಷಗಳ ಕಾಲ ಅಲ್ಲೇ ಕಾಯ್ತಾ ಇದ್ದಾಳೆ. ಜರೆದು ಹೋದ ಶರೀರ ಪೂರ್ತಿ ನಾಶ ಆಗಿ ಜೀರ್ಣ ಆಗಿಬಿಟ್ಟಿದೆ. ಅದಕ್ಕೋಸ್ಕರ ರಾಮಚಂದ್ರ ಯಾವಾಗ ಬಂದರೂ ಹಣ್ಣು ಸಿಗಬೇಕು ಅಂತ ಎಲ್ಲ ಕಾಲದ ಹಣ್ಣುಗಳನ್ನು ಅವಳು ಜೋಡಿಸಿದ್ಲು. ಪ್ರತಿ ದಿವಸ ತರೋದು ಬರಲಿಲ್ಲ, ಅಲ್ಲಿಯೇ ಯಾವುದಾದ್ರೂ ಕಾಡಿನ ಜನರಿಗೆ ಪ್ರಾಣಿಗಳಿಗೆ ಕೊಟ್ಟು ಖಾಲಿ ಮಾಡುವಳು. ಮತ್ತೆ ಮರುದಿವಸ ತರುವಳು. ನಮಗೆ ಯಾರಾದರೂ ಒಬ್ಬರು ಬರ್ತೇವೆ ಅಂತ ಹೇಳಿದ್ರು, 5 ನಿಮಿಷ ತಡ ಆದರೆ ನಾವು ಎಷ್ಟು ಸಿಟ್ಟು ಮಾಡ್ತೇವೆ? ಎಷ್ಟು ಟೈಮು? ನಾವು ಇನ್ನೊಬ್ಬರು ಮನೆಗೆ ಹೋದಾಗ 100 ಎಕ್ಸ್ಕ್ಯೂಸಸ್ ಕೇಳ್ತೇವೆ, ಆದರೆ ಇನ್ನೊಬ್ಬರು ನಮಗೆ ಏನಾದರೂ ಒಂದು ಕಾಯಿಸಿದ್ರು ಅಂದ ತಕ್ಷಣ ನಮ್ಗೆ ಸಿಕ್ಕಾಬಿಟ್ಟು ಸಿಟ್ಟು ಬರುತ್ತೆ. ಯೋಚನೆ ಮಾಡಿ, ಶಬರಿ ಕಾದದ್ದು ಒಂದು ದಿನ ಅಲ್ಲ, 2 ದಿನ ಅಲ್ಲ, 1 ವಾರ ಅಲ್ಲ, 1 ವರ್ಷ ಅಲ್ಲ, 1000 ವರ್ಷ ಕಾದಿದ್ದಾಳೆ. ಅಷ್ಟು ಕಾದಾಗಲೂ ಒಂದು ದಿವಸವೂ ಹೇಗಿದ್ರು ಅದು ಬರ್ತಾನೇ ಇಲ್ಲೋ, ಯಾಕೆ ಹಣ್ಣು ಸಂಗ್ರಹ ಮಾಡಬೇಕು ಅಂತ ಬಿಡಲಿಲ್ಲ. ಪ್ರತಿ ದಿವಸವೂ ಬಂದು ಇದು ರಾಮನಿಗೆ, ಆದರೆ ರಾಮ ಇವತ್ತು ತಗೊಳ್ಳಿಲ್ಲ, ಆದರೆ ಇನ್ಯಾರಿಗೂ ಅದು ಸೇವೆ ರೂಪದಲ್ಲಿ ಹೋಗುತ್ತೆ ಅಂತ ಕೊಟ್ಟು 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 ಅವತ್ತು ಬಂದಾಗಂತೂ ತಾನು ನೆಟ್ಟ ಮರಗಳನ್ನೆಲ್ಲ ಬಹಳ ಪ್ರೀತಿಯಿಂದ ತೋರಿಸ್ತಾಳೆ. ತಾನು ಬೆಳೆಸಿದ ಗಿಡಗಳನ್ನೆಲ್ಲ ಪರಿಚಯಿಸ್ತಾಳೆ. ರಾಮಚಂದ್ರ ಅಷ್ಟೇ ಆಸ್ತೆಯಿಂದ ಎಲ್ಲ ನೋಡ್ತೇನೆ, ತುಂಬ ಒಳ್ಳೆ ಕೆಲಸ ಮಾಡಿದ್ದಿ, ಮತಂಗ ವನ ಅಂದರೆ ಅದು ನಿಜವಾಗಿಯೂ ಕೂಡ ವನ ಹೌದು ಅಂತ ಅನ್ನುವ
ಆ ಪ್ರೀತಿಯನ್ನು ಸ್ವೀಕರಿಸಿ ಅವಳು ಕೊನೆಗೆ ಹೇಳ್ತಾಳೆ, ನಂದೊಂದು ಅಪೇಕ್ಷೆ, ನಿನ್ನ ಎದುರುಗಡೆ ನಿನ್ನ ಮುಂದೆ ನಿನಗೆ ಅರ್ಪಿಸುವುದಕ್ಕೋಸ್ಕರ ಈ ಪ್ರಾಣ ಬಿಡ್ತೇನೆ ಅಂತ ಒಂದು ಚಿತೆಯನ್ನು ತಯಾರು ಮಾಡಿ, ಈ ದೇಹದಿಂದ ಇನ್ನೇನು ಮಾಡಲಿಕ್ಕಾಗುವುದಿಲ್ಲ, ಆತ್ಮಹತ್ಯೆ ಅಲ್ಲ ಇದು, ಇದು ದೇಹ ಏನು ಮಾಡಿದ್ರು ಒಂದು ಸತ್ತೇ ಸಾಯುತ್ತೆ, ಅದನ್ನು ನಾನು ಅಗ್ನಿ ಮೂಲಕ ನಿನಗೆ ಕೊಡಲಿಕ್ಕೆ ಸರಿಯಾಗುತ್ತೆ, ನನಗೆ ಒಪ್ಪಿಗೆ ಕೊಡು ಅಂತ ಕೇಳಿ ಹಾರಿ ಒಪ್ಪಿಸಿ ಅವಳ ಜೀವ ಸೀದ ರಾಮಚಂದ್ರನನ್ನು ಪ್ರವೇಶ ಮಾಡಿದರೆ ಉತ್ತಮವಾದ ಲೋಕವನ್ನು ರಾಮಚಂದ್ರ ಕೊಟ್ಟ. ಎಲ್ಲೋ ಕಾಡಲ್ಲಿದ್ದ ಹುಡುಗಿ ಹೆಣ್ಮಗಳು ಅವಳನ್ನು ಹುಡ್ಕೊಂಡು ಹೋಗಿ, ಅವಳು ಯಾರೂ ಕೂಡ ಊರಲ್ಲಿರುವ ಮೇಲ್ವರ್ಗದವಳಲ್ಲ, ಗಿರಿಜನಗಳು ಅಂತನ್ನುವ ಸ್ಥಿತಿಯಲ್ಲಿದ್ದವಳು. ಆದರೆ ಭಕ್ತಿ, ಅವಳು ಯಾವತ್ತೂ ವೇದಾಂತ ಓದಲಿಲ್ಲ, ಏನೂ ಮಾಡಲಿಲ್ಲ, ಪ್ರತಿ ದಿವಸ ಪೂಜೆ ಮಾಡಿದಾಳು, ಹಣ್ಣು ಹೂ ತಂದು ದೇವರಿಗೆ ಕೊಡ್ತೇನೆ 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 ಅಂತ ನಾವು ನೈವೇದ್ಯ ಮಾಡ್ತಾ ಇರ್ತೇವಲ್ವ, ಅದನ್ನು ನಾವಾದರೂ ಮಾಡೋದು ನಮಗೆ ಅಂತ, ಇವತ್ತು ನಮಗೇನು ಬೇಕು ಅದನ್ನು ದೇವರಿಗೆ ನೈವೇದ್ಯ ಮಾಡೋದು. ಆದರೆ ಅವಳು ಹಾಗಲ್ಲ, ರಾಮನಿಗೆ ಏನು ಹಣ್ಣು ಬೇಕು ಅದನ್ನು ಮಾಡಿ ದೇವರಿಗೆ ಅದನ್ನೇ ತನಗೆ ಜೀವನಕ್ಕೆ ಉಳಿಸ್ಕೊಳ್ಳಿಕ್ಕೋಸ್ಕರ ತಿನ್ನುವ ಸ್ಥಿತಿಯಲ್ಲಿ ಅವಳು ಜೀವನವನ್ನು ಕಳೆದವಳಾದ್ರಿಂದ ಅವಳಿಗೆ ಉತ್ತಮವಾದ ಗತಿಯಾಯಿತು. ಇಷ್ಟಾದ ಮೇಲೆ ಇತ್ತ ಕಿಷ್ಕಿಂಧೆಗೆ ಅವರು ಬರುವ ಪ್ರಸಂಗ, ಪಂಪಾತೀರಕ್ಕೆ ಬಂದರು ಅಂದರೆ ಅಲ್ಲಿಂದ ಮುಂದೆ ಋಷ್ಯಮುಖ ಪರ್ವತಕ್ಕೆ ಬರ್ತಾರೆ ಅಂತ ಅರ್ಥ. ಅದಕ್ಕೆ ಪೂರ್ವದ ಕಥೆಯನ್ನು ಹೇಳ್ತಾ, ಅಂಜನಾದೇವಿ ಅವಳಲ್ಲಿ ಕೇಸರಿ ಎನ್ನುವಂತಹ ಒಬ್ಬ ವಿಶೇಷವಾದ ಕಪಿವೀರ, ಅದನ್ನು ಅನುವಾದ ಮಾಡುವಾಗ ಕೇಸರಿ ಅಂದರೆ ಸಿಂಹ ಅಂತ ಅಂದ್ಕೊಂಡು, ಸಿಂಹದ ನಾಡಿನಲ್ಲಿ ಅಂಜನೆಯಲ್ಲಿ ಹುಟ್ಟಿದ ಕೂಸು ಅಂತೆಲ್ಲ ಏನೇನೋ ಬರೆದಿದ್ದಾರೆ ಅರ್ಥ ರಾಮಾಯಣಕ್ಕೆ. ಆದರೆ ಕೇಸರಿ ಅಂದರೆ ಅದೊಂದು ಹೆಸರು, ಕೇಸರಿ ಅಂದರೆ ಸಂಸ್ಕೃತದಲ್ಲಿ ಹುಲಿ ಇದು ಸಿಂಹ ಅಂತ ಅರ್ಥ ಇದೆ, ಕೇಸರ ಉಳ್ಳದ್ದು ಅಂತ. ಆದರೆ ಇಲ್ಲಿ ಕೇಸರಿಂದ ಒಂದು ಹೆಸರು ಹೊರತು ಸಿಂಹದ ನಾಡು ಅಂತ ಏನೇನೋ ಅರ್ಥ ಬರೀತಾರೆ. ಆದರೆ ಮೂಲತಃ ಹನುಮಂತ ಒಬ್ಬ ಕಪಿವೀರನ ಮಗ, ಹುಡುಗನಾಗಿದ್ದಾಗಲೇ ಅತ್ಯಂತ ಮಹಿಮಾತಿಶಯವಾದ ಘಟನೆಗಳು ಅವನ ಜೀವನದಲ್ಲಿ ಘಟಿಸಿದವು. ಸರಿ, ಸ್ವಲ್ಪ ಬೆಳೆದು ದೊಡ್ಡವನಾಗ್ತಾ ಇದ್ದ ಹಾಗೆ ಸುಗ್ರೀವ ಅಂತನೋ ಒಬ್ಬ ಕಪಿಯ ಜೊತೆಗೆ ಹನುಮಂತನಿಗೆ ಗೆಳೆತನ ಆಗುತ್ತೆ, ಅಲ್ಲೇ ಸುಗ್ರೀವನ ಜೊತೆಗೆ ಇದ್ದು ಬಿಡ್ತಾನೆ. ಸುಗ್ರೀವನ ಜೊತೆಗೆ ಇದ್ದಾಗ ಸುಗ್ರೀವನಿಗೆ ದೂರದಲ್ಲಿ ಯಾರೋ ಇಬ್ಬರು ಹುಡುಗರು ನೋಡಲಿಕ್ಕೆ ಋಷಿಗಳ ಥರ ಇದ್ದಾರೆ, ಕೈಯಲ್ಲಿ ಧನುಸ್ಸಿದೆ, ಇದು ಎಂಥ ವಿಚಿತ್ರವಾದ ಕಾಂಬಿನೇಷನ್, ಸಂಬಂಧವೇ ಇಲ್ಲ ಇದಕ್ಕೆ, ಒಂದೋ ರಾಜರಾಗಿರಬೇಕು ಒಂದೋ ಋಷಿಗಳಾದರೆ ದಂಡ ಇರಬೇಕು, ಇದು ದಂಡಕ್ಕಿಂತ ಅತ್ಯಂತ ಪ್ರಬಲವಾದ ಅಸ್ತ್ರಗಳನ್ನು ಪ್ರಯೋಗಿಸುವ ತೂಣಿರವು ಇದೆ, ಧನುಸ್ಸು ಇದೆ, ಇದು ಬಹುಶಃ ನನ್ನನ್ನು ಕೊಲ್ಲಿಕ್ಕೋಸ್ಕರ ವಾಲಿ ಕಳುಹಿಸಿದ ಯಾವುದೋ ಗೂಢಚಾರರಿರಬೇಕು ಅಂತ ಹೇಳಿ ಭಯಪಟ್ಟರೆ ಹನುಮಂತ ಹೇಳ್ತೇನೆ ನಾನು ಹೋಗಿ ನೋಡ್ಕೊಂಬರ್ತೇನೆ, ನೀನು ಯಾಕೆ ಎಲ್ಲದಕ್ಕೂ ಶುರುವಿಗೆ ಹಾಗೆ. ನಮ್ಮಲ್ಲಿ ಎಸಂಪ್ಷನ್ಗಳೇ ಜಾಸ್ತಿ ತುಂಬ, ಅದು ಇನ್ನೇನೋ ಆಗಿರಬೇಕು, ಹಾಗೆ ಮಾಡಿರಬೇಕು, ನನ್ನನ್ನು ಸೋಲಿಸ್ಲಿಕ್ಕೋಸ್ಕರನೇ ಹಿಂಗೆ ಮಾಡಿದ್ದು, ನನಗೆ ಹೊಡಿಬೇಕು ಅಂತಲೇ ಬಂದು ಅವರೇನೋ ಅವ್ರ ಪಾಡಿ ಹೊರಟು ಹೋಗ್ತಾ ಇರ್ತಾರೆ, ಇವನು ಇಲ್ಲಿಂದ ಕೂತ್ಕೊಂಡು ಹಾಗೆ ಯಾಕೆ ಹೋದ, ಈಗ ಹೋಗ್ಬೋದಿತ್ತಲ್ಲ, ನನ್ನ ಕಾಣಿಸ್ಬಾರ್ದು, ನಾನು ತಪ್ಪಿಸ್ಕೊಳ್ಬೇಕು ಅಂತ, ಹಾಗಾದರೆ ನನಗೇನೋ ಮೋಸ ಮಾಡಿದ್ದೀನಿ. ಎಲ್ಲಿ ಮೋಸ ಮಾಡಿರ್ಬೋದು, 100 ಕೆಲಸಗಳನ್ನು ತಲೆ ಮೇಲೆಲ್ಲ ಹಾಕ್ಕೊಂಡು ಅವನು ಆ ಕೆಲಸದಲ್ಲಿ ಇರುವುದೇ ಇಲ್ಲ, ಬೇಕು ಅಂತ ಅವನೇನೋ ಬಂದಿದ್ದಾನೆ. ಇದು ನಾನು ಸುಮ್ಮನೆ ಲೌಕಿಕವಾದ ಉದಾಹರಣೆ ಅಂತ ಹನುಮಂತ ಹೇಳ್ತೇನೆ, ತುಂಬ ಅಸಂಪ್ಷನ್ ಮಾಡ್ಕೋಬೇಡ, ಏನಿದ್ರೂ ಹೋಗಿ ಡೈರೆಕ್ಟಾಗಿ ಕೇಳಿ ಕ್ಲಿಯರ್ ಮಾಡಿಕೊಂಡ್ರೆ ಮುಗಿದೋಯ್ತು, ಟೆನ್ಷನ್ ಯಾಕೆ ತೊಗೊಳ್ತೀನಿ ನೀನು, ನಾನು ಹೋಗಿ ಬರ್ತೇನೆ ಅಂತ ವಟು ರೂಪಧಾರನಾಗಿ ನೇರವಾಗಿ ತನ್ನ ಪರಿಚಯವನ್ನು ಕೊಟ್ಟು ಅವನನ್ನು ಮಾತಾಡಿಸ್ತಾನೆ, ನೀನು ಯಾರು ಅಂತ. ಆಗ ಶ್ರೀರಾಮ ತನ್ನ ಪರಿಚಯವನ್ನು ಕೊಡ್ತಾನೆ, ಶುರು ಮಾಡ್ತಾನೆ, ದಶರಥನ ಮಗ, ಹೀಗಾಯಿತು ಹೀಗಾಯಿತು, ನನ್ನ ಹೆಂಡತಿಯನ್ನು ಅಪಹರಿಸಿಕೊಂಡು ಹೋಗಿದ್ದಾರೆ, ಯಾರು ಅಂತ ಗೊತ್ತಿಲ್ಲ, ಹುಡುಕ್ತಾ ಈ ಕಡೆ ಬಂದಿದ್ದೇನೆ, ನಿಮ್ಗೆ ಯಾರಿಗಾದರೂ ಏನಾದರೂ ಇದರ ಸುಳಿವು ಸಿಕ್ಕರೆ ನನಗೆ ಹೇಳಿ ಅಂತ ಹನುಮಂತ ಸೀದ ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದು ಆಗ ಹನುಮಂತನನ್ನು ಲಕ್ಷ್ಮಣನ ಹತ್ರ ರಾಮಚಂದ್ರ ಹೊಗಳ್ತಾನೆ, ಇವನಿಷ್ಟೊತ್ತು ಮಾತಾಡ್ದ, ತೆಗೆದುಹಾಕಬೇಕಾದ ಒಂದು ಶಬ್ದ ಇರಲಿಲ್ಲ, ಸೇರಿಸಬೇಕಾದ ಶಬ್ದವೂ ಸಿಗಲಿಲ್ಲ. ಅಂದರೆ ಕೆಲವರು ಇನ್ನೂ ಚೂರು ಹೇಳಬೇಕಿತ್ತು ಮರೆ ಮರ್ತೋಯ್ತು ಅಂತಾರೆ, ಇನ್ನಿಕ್ಕರು ಸ್ವಲ್ಪ ಜಾಸ್ತಿ ಆಯಿತು ಏನೋ ಅಲ್ಲ, ನಾನು ಹೇಳಿದ್ದು ಜಾಸ್ತಿ ಅಂದರೆ ಅದು 5 ನಿಮಿಷ ಮಾತಾಡ್ತೇನೆ ಅಂತ 50 ನಿಮಿಷ ಮಾತಾಡಿರ್ತಾರೆ, ಆಮೇಲೆ ಚೂರು ಜಾಸ್ತಿ ಆಯ್ತಲ್ವಾ ಅಂತ ಕೇಳೋದು. ಹನುಮಂತ ಮಾತಾಡಿದ್ರಲ್ಲಿ ನಕಿಂಚಿದ ಅಪಶಬ್ದಿತಂ, ಒಂದು ಅಪಶಬ್ದ ಬರಲಿಲ್ಲ, ಹೇಳಬೇಕಾದನ್ನು ಬಿಡಲಿಲ್ಲ, ಹೇಳಬಾರ್ದನ್ನು ಹೇಳಲಿಲ್ಲ, ಇದು ಅವನ ಒಂದು ಪೂರ್ಣತೆ ಮಾತಿನಲ್ಲೂ ಕೂಡ. ನಾರುಗ್ವೇದ ವಿನೀತಸ್ಯ ನಾಯಜುರ್ವೇದ ಧಾರಿಣ ನಾಸಾಮ ವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತು, ಇದು ಋಗ್ವೇದ ಯಜುರ್ವೇದ ಸಾಮವೇದದ ಸರಿಯಾದ ಅಧ್ಯಯನ ಮಾಡದವನಾಗಿದ್ದರೆ ಇಂಥ ಅತ್ಯಂತ ಅದ್ಭುತವಾದ ತಪ್ಪಿಲ್ಲದ ಮಾತುಗಳನ್ನು ಆಡಲಿಕ್ಕೆ ಯಾರಿಂದಲೂ ಸಾಧ್ಯ ಇರ್ತಿರಲಿಲ್ಲ, ಇವನು ಆಡಿದ್ದಾನೆ ಅಂದರೆ ಋಗ್ವೇದ ಯಜುರ್ವೇದ ಸಾಮವೇದ ಎಲ್ಲವನ್ನು ಚೆನ್ನಾಗಿ ಬಲ್ಲವನಾಗಿದ್ದಾನೆ ಅಂತ ಹೀಗೆ ಅವನ ಬಗ್ಗೆ ತುಂಬ ಪ್ರಶಂಸೆ ಮಾಡ್ತಾನೆ. ಲಕ್ಷ್ಮಣ ತುಂಬ ಸಂತೋಷದಿಂದ ಅದನ್ನು ಕೇಳಿಕೊಂಡು ಹನುಮಂತನ ಜೊತೆಗೆ ಹೆಜ್ಜೆ ಹಾಕ್ತಾರೆ, ಸುಗ್ರೀವನ ಹತ್ರ ಹೋಗ್ತಾರೆ, ಅಲ್ಲಿ ಅವನ ಜೊತೆಗೆ ಅಗ್ನಿಸಾಕ್ಷಿಕವಾಗಿ ಮೈತ್ರಿಯನ್ನು ಬೆಳೆಸ್ತಾರೆ. ಯಾಕೆ ಮೈತ್ರಿ ಬೆಳೆಸಿದ್ದು ಅಂದರೆ, ನಾನು ಕೂಡ ಹೆಂಡತಿಯನ್ನು ಕಳ್ಕೊಂಡು ಅಳ್ತಾ ಇದ್ದೇನೆ, ಸಮಾನಶೀಲ ವ್ಯಸನೇಶು ಸಖ್ಯಂ,
ನೀನು ಹೆಂಡತಿಯನ್ನು ಕಳ್ಕೊಂಡು ಅಳ್ತಾ ಇದ್ದಿ, ನಾವಿಬ್ಬರು ಈಗ ಸಮಾನ ಸ್ಕಂದರು, ಅದನ್ನಾಗಿ ನನ್ನ ಹೆಗಲಿಗೆ ನೀನು ತಲೆ ಇಟ್ಟಾಳು, ನಿನ್ನ ಹೆಗಲಿಗೆ ನಾನು ತಲೆ ಇಟ್ಟಾಳುತ್ತೇನೆ ಅಂತ ಇಬ್ಬರು ಪರಸ್ಪರ ಸಖ್ಯವನ್ನು ಹನುಮಂತನ ಸಾಕ್ಷಿಕವಾಗಿ, ಯಾವತ್ತೂ ಹನುಮಂತ ಸಾಕ್ಷಿಯಾಗಿ ಇದ್ದರೇ ಆ ಸಖ್ಯ ಬಲ, ಹನುಮಂತನ ಸಾಕ್ಷಿ ಇಲ್ಲದೆ ಏನು ಮಾಡಿದರೂ ಅದಕ್ಕೆ ಬಲ ಇಲ್ಲ ಅಂತನ್ನುವ ಹಾಗೆ ಸುಗ್ರೀವನಿಗೆ ಗೆಳೆತನ ಆಯಿತು. ಗೆಳೆತನ ಆದ ಮೇಲೆ ಸುಗ್ರೀವ ಹೀಗೆ ಋಷ್ಯಮುಖ ಪರ್ವತದಿಂದ ಹೊರಕ್ಕೆ ಬಾರದೇ ಇರುವುದಕ್ಕೇನು ಕಾರಣ ಅನ್ನೋದನ್ನು ಹಿಂದಿನ ಕಥೆಯೆಲ್ಲ ಹೇಳ್ತಾನೆ. ಹೇಳಿದಾಗ ಮುಖ್ಯ ಕಾರಣ ಅಲ್ಲಿ ಅವನು ಒಬ್ಬ ರಾಕ್ಷಸನನ್ನು, ದುಂದುಬಿ ಅನ್ನುವ ರಾಕ್ಷಸನನ್ನು ಕೊಲ್ಲಿಕ್ಕೆ ಅಂತ ಹೋದಾಗ ಊರಿಗೆ ತುಂಬ ತೊಂದರೆ ಕೊಟ್ಟಿರ್ತಾನೆ. ಆಗ ಅವನನ್ನು ಕೊಲ್ಲಬೇಕು ಅಂತ ಇಬ್ಬರೂ ಸೇರಿಕೊಂಡು ಹೋಗ್ತಾರೆ. ಅವನು ಬಿಲದೊಳಗೆ ಹೋದಾಗ ವಾಲಿಯು ಬಿಲದೊಳಗೆ ಹೋಗಿ ಹೊರಗಡೆಯಿಂದ ಸುಗ್ರೀವನನ್ನು ಕಾಯಿ ಅಂತ ಹೇಳ್ತಾನೆ. ಇವನು ತಿಂಗಳಾನ್ಗಟ್ಟಲೆ ಕಾಯ್ತಾನೆ. ಆದರೂ ಬಾರದೇ ಇದ್ದಾಗ ಒಳಗಿನಿಂದ ಸದ್ದು ಮತ್ತು ನೆತ್ತರು ಬಂದದ್ದು ನೋಡಿ ನಮ್ಮಣ್ಣ ಸತ್ತ ಅಂತ ಭಾವಿಸಿ ಹೊರಗಿನ ದೊಡ್ಡ ಬಂಡೆ ಅಂತಂದು ಬಾಗಿಲಿಗೆ ಹಾಕಿ ಇನ್ನು ಅವನು ಬಂದು ಪ್ರಜೆಗಳನ್ನು ತಿಂದು ಕೊಂದು ಸಾಯಿಸೋದು ಬೇಡ ಅಂತ ಹೇಳಿ ಹೊರಟು ಬರ್ತಾನೆ. ಊರಿನ ಜನ ರಾಜ ಇಲ್ಲದೇ ಇದ್ದರೆ ಒಂದು ದೇಶಕ್ಕೆ ಏನರ್ಥ, ನೀನು ಹಾಗೆಲ್ಲ ಕೂಡಲಿಕ್ಕಿಲ್ಲ, ನೀನು ಏನು ಮಾಡಿದ್ರು ಸರಿ ಅಂತ ಒತ್ತಾಯ ಮಾಡಿ ಮಂತ್ರಿಗಳು ನನ್ನ ಸೀಟಲ್ಲಿ ಕೂಡಿಸಿದರು. ಇವನು ಒಂದು 4-5 ತಿಂಗಳಾದ ಮೇಲೆ ಅವನನ್ನು ಹೊಡೆದು ಕೊಂದು ಮೇಲೆ ಬರ್ತಾನೆ. ವಾಲಿ ಬಂದರೆ ಬಾಗಿಲು ಹಾಕಿಬಿಟ್ಟಿದೆ, ಎಷ್ಟು ಪ್ರಯತ್ನ ಮಾಡಿದರೂ ಆಗಲಿಲ್ಲ, ಕೊನೆಗೆ ಏನೋ ಒದ್ದು ತೆಗೆದು ಹೊರಗೆ ಬರ್ತಾನೆ. ಸಿಟ್ಟು ಬರುತ್ತೆ, ಇಲ್ಲಿ ಇಲ್ಲವೇ ಇಲ್ಲ ಅವನು, ಕಾಯಬೇಕು ಹೇಳಿದವನು. ಹೋಗಿ ನೋಡಿದ್ರೆ ಸಿಂಹಾಸನ ಮೇಲೆ ಕೂತಿದ್ದಾನೆ. ಕೂತಕ್ಕೆ ಸಿಟ್ಟು ಬಂತು, ಸಿಟ್ಟು ಬಂದು ಅವನನ್ನು ಹಾಗೆ ಸಿಂಹಾಸನ ದರ ದರ ಕೆಳಗೆ ಎಳೆದ್ರು, ರಸ್ತೆಗೆ ಎಳೆದ್ರು, ಬಿಸಾಕಿ ನಾನು ಸಾಯಬೇಕು ಅಂತ ಕಾದೆ ತಾನೆ ನೀನು ಇಷ್ಟೆಲ್ಲ ಮಾಡಿದ್ದು ಅನ್ಯಾಯ. ಅವನು ಇಲ್ಲ ಅಣ್ಣ, ನಾನು ಹಾಗೆ ಮಾಡಿದ್ದಲ್ಲ, ನನ್ನ ಉದ್ದೇಶ ಹಾಗಿರಲಿಲ್ಲ, ಎಲ್ಲವನ್ನು ಬಿಡಿಸಿ ಹೇಳ್ತಾನೆ. ಅವನಿಗೆ ಸಿಟ್ಟು ಬಂದಾಗಿರುತ್ತೆ ಕೆಲವೊಮ್ಮೆ, ಒಂದ್ಸರ್ತಿ ಆಗ್ರಹ ಬಂದು ಸಿಟ್ಟು ಬಂದು ಅವ್ರು ಕೆಟ್ಟವರು ಅಂತ ಮನಸ್ಸಿಗೆ ಅನಿಸ್ಬಿಟ್ರೆ ಆಮೇಲೆ ಅವರು ಎಷ್ಟೇ ಸತ್ಯ ಹೇಳಿದರೂ ಕೂಡ ಅವ್ರ ಬಗ್ಗೆ ನಮಗೆ ನಂಬಿಕೆ ಬರುವುದೇ ಇಲ್ಲ. ಸುಗ್ರೀವನ ಪರವಾಗಿ ಯಾರೆಲ್ಲ ಆಗ ಮಾತಾಡಿ ಅವನನ್ನು ಸಿಂಹಾಸನ ಕೂಡಿಸಿದ್ರು ಅವರೆಲ್ಲ ಮೌನ ವಹಿಸಿದರು. ಈ ಕೆಲವೊಂದು ಸಂಗತಿಗಳು ಹೇಗಿರ್ತವೆ ಅಂದರೆ, ಯಾರದ್ದೋ ಒತ್ತಾಯಕ್ಕೆ ಮಾಡಿದ ಮೇಲೆ ಅದು ಕೆಲಸ ಆಗಿ ಏನೋ ಅನರ್ಥ ಆಯಿತು ಅಂದರೆ, ಸರಿ ಆಯಿತು ಅಂದರೆ ಹೇಳಲಿಕ್ಕೆ ನಾನೇ ಹೇಳಿದ್ದು.